ನಾಮ ಇವತ್ತು ಸಾರ್ಥಕವಾಯಿತು, ಅನ್ವರ್ಥವಾಯಿತು. ಶ್ರೀನಿವಾಸ ನಿರಂತರವಾಗಿ ಇಲ್ಲಿ ಸನ್ನಿಹಿತನಾಗಿರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀನಿವಾಸನ ಸನ್ನಿಧಾನ ಇಲ್ಲಿ ನಿರಂತರ ಬೇಕು. ಇವತ್ತು ನಮ್ಮ ಈ ಕರಾವಳಿಯ ಪ್ರದೇಶದಲ್ಲಿ ರಾಘವೇಂದ್ರಾಯರು, ಶ್ರೀನಿವಾಸರಾಯರು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಎಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿದ್ದು ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆಯ ವಿಷಯ. ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಸಂಸ್ಥೆಯ ವಿಷಯದಲ್ಲಿ ಸಮೃದ್ಧವಾಗಿದೆ. ನಾಡಿನ ವಿಶ್ವದ ಮೂಲೆ ಮೂಲೆಗಳಿಂದ ಶಿಕ್ಷಣವನ್ನು ಪಡೆಯುವುದಕ್ಕೋಸ್ಕರ ನಮ್ಮ ಈ ಕರಾವಳಿ ಜಿಲ್ಲೆಗಳಿಗೆ ಬರ್ತಾ ಇದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ಇದು ಹೆಮ್ಮೆಯ ವಿಷಯ. ಅಂತಹ ನಮ್ಮ ಹೆಮ್ಮೆಯ ಕಿರೀಟಕ್ಕೆ ಈ ಯೂನಿವರ್ಸಿಟಿ ಏನಿದೆ ಅಲ್ಲ, ಇದೊಂದು ಆ ಗರಿ, ಹೆಮ್ಮೆಯ ಗರಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ದೊಡ್ಡ ಒಂದು ಸಾಧನೆಯನ್ನು ಮಾಡಿರತಕ್ಕಂತಹ ತಂದೆ ಮಕ್ಕಳು ಇರುವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದರ ಹಿಂದೆ ದುಡಿತಾ ಇರುವಂತಹ ಇಷ್ಟೆಲ್ಲ ಅಧ್ಯಾಪಕ ವರ್ಗ, ಶಿಕ್ಷಕ ವರ್ಗ ಇವರನ್ನೆಲ್ಲರೂ ಕೂಡ ಅಭಿನಂದಿಸ್ತಾ ಇದ್ದೇವೆ. ಈ ದಿನ ವಿಶ್ವ ಸಂಸ್ಕೃತ ಉತ್ಸವವನ್ನು ಆಯೋಜಿಸಿರುವಂತಹದ್ದು ಸಂತೋಷದ ವಿಚಾರ. ಸಂಸ್ಕೃತ ವಿಶ್ವಮಟ್ಟದಲ್ಲಿ ಅದರ ಪ್ರಚಾರ ಇದೆಯೇ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ. ವಿಶ್ವ ಸಂಸ್ಕೃತ ಸಮ್ಮೇಳನ ಮಾಡಬೇಕು ಅಂತಾದರೆ ಸಂಸ್ಕೃತದ ಕಂಬು ಅದು ವಿಶ್ವದಲ್ಲಿ ಇರಬೇಕು, ಇದೆಯೋ ಅಂತ ಪ್ರಶ್ನೆ ಬರುತ್ತೆ. ಖಂಡಿತವಾಗಿ ಇದೆ, ಖಂಡಿತವಾಗಿ ಇದೆ. ಒಂದು ಕಾಲಕ್ಕೆ ಸಂಸ್ಕೃತವನ್ನೇ ಆಡ್ತಾ ಇದ್ದಂತಹ ಮಂದಿ ಕ್ರಮೇಣ ಅದನ್ನು ಬಿಟ್ಟದ್ದರಿಂದಾಗಿ ಇವತ್ತು ಅಲ್ಲೆಲ್ಲ ಸಂಸ್ಕೃತ ಮರೆಯಾಗಿದ್ದಿರಬೇಕು. ಒಂದಲ್ಲ ಎರಡಲ್ಲ ಭಾರತಕ್ಕೆ ಎಷ್ಟೋ ದೂರದ ಅದೆಷ್ಟೋ ದೇಶಗಳ ಹೆಸರನ್ನು ಗಮನಿಸಿ ಅದೇನು ಬಲೂಚಿಸ್ತಾನ, ಇನ್ನು ಆ ಸ್ಥಾನ ಈ ಸ್ಥಾನ ಅಂತ ಹೇಳಿಕೊಂಡು ಸ್ಥಾನ ಅಂತ ಹೇಳಿದ್ರೆ ಪ್ರದೇಶ ಒಂದಲ್ಲ ಎರಡಲ್ಲ ಅದೆಷ್ಟು ದೇಶಗಳ ಹೆಸರನ್ನು ಗಮನಿಸಿ ಅಲ್ಲಿ ಕೊನೆಯಲ್ಲಿ ಸ್ಥಾನ ಅಂತ ಬರುತ್ತೆ. ಯಾರಿಟ್ಟ ಹೆಸರು? ಭಾರತದಿಂದ ಹೋದ ನಾವಿಟ್ಟ ಹೆಸರಲ್ಲ ಅದು, ಅಲ್ಲಿ ಆಲ್ರೆಡಿ ಆ ಇರುವಂಥದ್ದು ಹೆಸರದು. ಉಜ್ಬೇಕಿಸ್ತಾನ, ಬಲೂಚಿಸ್ತಾನ, ಇನ್ನೊಂದು ಸ್ಥಾನಗಳು, ಎಷ್ಟು ಸ್ಥಾನಗಳು ಗಮನಿಸಿ ನೀವು. ಇದು ಮತ್ತೆ ಮಾನವರಲ್ಲಿ ಮಾತ್ರ ಅಲ್ಲ, ಸಂಸ್ಕೃತ ಅನ್ನುವಂತಹದ್ದು ಸಹಜವಾಗಿರತಕ್ಕಂಥ ಭಾಷೆ. ಗೋವನ್ನು ಗಮನಿಸಿ, ಪಶು ಪಕ್ಷಿ ಪ್ರಾಣಿಗಳು ಒಂದೊಂದು ಮಾತನ್ನು ಆಡ್ತಾವೆ, ಆದರೆ ಆಡುವ ಒಂದು ಮಾತು ಅದು ಸಂಸ್ಕೃತವಾಗಿರುತ್ತೆ. ಹಸು ಏನನ್ನತ್ತೆ? ಅಂಬಾ ಅಂತ ಅನ್ನತ್ತೆ. ಅಂಬಾ ಅನ್ನೋದು ಸಂಸ್ಕೃತದ ನಾಮ, ಸಂಸ್ಕೃತ ಶಬ್ದ. ಮನೆಯಲ್ಲಿರುವ ನಾಯಿ ಮನೆ ಬಂದ ಅತಿಥಿಯನ್ನು ಯಾರೇ ಬರಲಿ ಸ್ವಾಗತಿಸುತ್ತೆ, ಭೋ 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 ಅಂತ ಹೇಳಿಕೊಂಡು ಭೋ ಶಬ್ದದಲ್ಲೂ ಸ್ವಾಗತಿಸುತ್ತೆ. ಭೋ ಎಂಬ ಶಬ್ದ ಸಂಸ್ಕೃತ ಶಬ್ದ. ಮನೆ ಮುಂದೆ ಯಾರೇ ಬರಲಿ ಮೇಲೆ ಕೂತಿರುವ ಕಾಗೆ ಕೇಳುತ್ತೆ, ಕಾ 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 ಕಾ, ಯಾರು ನೀವು, ಯಾರು ನೀವು, ಯಾರು ನೀವು. ಕಾ ಅನ್ನೋದು ಸಂಸ್ಕೃತದ ಶಬ್ದ. ಅದು ಕುದುರೆ ಕೆನೆ ಎತ್ತೆ ಏನು ಅಂತ ಹೇಳಿಕೊಂಡು ಹೇ 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 ಅಂತ ಹೇಳಿಕೊಂಡು ಕುದುರೆ ಕೆನೆ ಎತ್ತೆ ಸಂಸ್ಕೃತದ ಶಬ್ದ. ಆಡು ಮೇಕೆಗಳು ಮೇ 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 ಅಂತಾವೆ, ಅದು ಸಂಸ್ಕೃತ ಶಬ್ದ. ಪ್ರಾಯ ಇದರಿಂದಾಗಿ ಗಮನಿಸಿ ಮುಖದಲ್ಲಿರತಕ್ಕಂಥ ಒಂದು ನಾಯಿ ನಾಳೆ ಮಕ್ಕಕ್ಕೂ ಹೋದರೂ ಕೂಡ ಅಲ್ಲಿನೊಂದು ನಾಯಿ ಜೊತೆಗೆ ಸಹಜವಾಗಿ ಸಂವಹನ ಮಾಡುತ್ತೆ. ಯಾವುದೇ ದೇಶಕ್ಕೆ ಹೋಗಲಿ ಸಹಜವಾದ ಸಂವಹನ.
ಇಲ್ಲಿರುವಂತಹ ಒಂದು ಕಾಗೆ ಅಮೆರಿಕೆಗೆ ಹೋದರೂ ಕೂಡ ಅಲ್ಲಿರುವ ಕಾಗೆಗಳ ಜೊತೆಗೆ ಸುಲಭವಾಗಿ ಸಂವಹನವನ್ನು ಮಾಡಿಬಿಡುತ್ತೆ. ನಮಗೆ ಮನುಷ್ಯರಿಗೆ ಏನಾಗಿದೆ, ಇಲ್ಲೇ ಮಂಗಳೂರಿನಲ್ಲಿರುವವರು ಪಕ್ಕದ ಕಾಂಜಂಗಾಡಿಗೆ ಹೋದರೆ ಪರಸ್ಪರ ಭೇಟಿಯಾದಾಗ ಇಬ್ಬರು ಮೌನ. ಇವರಿಗೆ ಮಲಯಾಳಂ ಬರಲ್ಲ, ಅವರಿಗೆ ಕನ್ನಡ ಬರಲ್ಲ. ಎಲ್ಲೋ ದೂರದಲ್ಲಲ್ಲ, ಪಕ್ಕದವರು. ನಾವು ಪ್ರಾಯ ಮತ್ತೆ ಸಂಸ್ಕೃತವನ್ನೆಲ್ಲ ನಾವು ಸ್ವೀಕಾರ ಮಾಡಿದೆವು ಅಂತಂದರೆ ಯಾವ ದೇಶಕ್ಕೆ ಹೋದರೂ ಕೂಡ ಸಂವಹನ ನಮಗೆ ಕಷ್ಟ ಆಗಲಿಕ್ಕಿಲ್ಲ.